ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಂತೃಪ್ತಿ ಕಿಚನ್ಗೆ ಸ್ವಾಗತ. ನಾನಿವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೀನಿ. ಇದು ಪಾಲಕ್ ಸೊಪ್ಪಿನ ನೀರು ದೋಸೆ. ಏನಪ್ಪ ಗ್ರೀನ್ ಕಲರ್ ಆಗಿದೆ, ಡಿಫ್ರೆಂಟ್ ಆಗಿದೆ ಅಂತ ನೋಡ್ತಾ ಇದ್ದೀರಾ? ಹೌದು, ತುಂಬ ಡಿಫ್ರೆಂಟ್ ಆಗಿದೆ. ಮಾಡೋದು ಈಸಿ, ಹಾಗೆ ತಿನ್ನೋದಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ. ಈ ದೋಸೆ ರೆಸಿಪಿಯನ್ನು ನೋಡೋದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬನ್ನಿ, ಇದನ್ನು ಹೇಗೆ ಮಾಡಿದ್ದೀನಿ ಅಂತ ನೋಡೋಣ. ನಾನಿಲ್ಲಿ 2 ಲೋಟದಷ್ಟು ದೋಸೆ ಅಕ್ಕಿಯನ್ನು ರಾತ್ರಿನೇ ನೆನೆಸಿ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ನೆನಿಬೇಕು, 2-3 ಅವರ್ಸ್ ನೆನೆದ್ರೂ ಸಾಕಾಗುತ್ತೆ. ಇಲ್ಲಿ 4 ಜನರಿಗೆ ಆಗೋಷ್ಟು ಬ್ರೇಕ್ಫಾಸ್ಟನ್ನು ನಾನು ಮಾಡ್ತಾ ಇದ್ದೀನಿ. ಹಾಗೆ ನಾನು ಫ್ರೆಶ್ ಆಗಿರೋಂತಹ ಪಾಲಕ್ ಸೊಪ್ಪು 2 ಕಟ್ನಷ್ಟು ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. 2 ಲೋಟ ಅಕ್ಕಿಗೆ 2 ಕಟ್ನಷ್ಟು ಪಾಲಕ್ ಸೊಪ್ಪು ಸಾಕಾಗತ್ತೆ. ಜಾಸ್ತಿ ಹಾಕಿದ್ರೂ ಏನೂ ತೊಂದರೆ ಇಲ್ಲ. ಪಾಲಕ್ ಸೊಪ್ಪಿನಲ್ಲಿ ವಿಶೇಷವಾದಂತಹ ಯಾವುದೇ ರೀತಿ ಪರಿಮಳ ಇರಲ್ಲ, ಹಾಗಾಗಿ ಇದನ್ನು ಚೆನ್ನಾಗಿ ತೊಳೆದು ರಫ್ ಆಗಿ ಚಾಪ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ರೀತಿ ಚೆನ್ನಾಗಿ ಇದನ್ನು ತೊಳೆದು ಹೆಚ್ಚಿ ಇಟ್ಕೊಂಡಿದ್ದೀನಿ. ನೀರು ದೋಸೆ ಮಾಮೂಲಿ ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ಕೊಂಡಿರ್ತೀರಾ. ಈ ನೀರು ದೋಸೆ ಬದಲಾಗಿ ಅದಕ್ಕೆ ಪಾಲಕ್ ಸೊಪ್ಪು ಹಾಕಿ ಒಂದ್ಸಲ ಮಾಡಿ ನೋಡಿ. ಆರೋಗ್ಯಕ್ಕೂ ಸಹ ಒಳ್ಳೆಯದು, ನೋಡೋದಕ್ಕೂ ತುಂಬ ಕಲರ್ಫುಲ್ ಆಗಿರುತ್ತೆ. ನೋಡಿ, ನಾನೀಗ ನೆನೆಸಿಟ್ಟಿರೋಂತಹ ಅಕ್ಕಿಯನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಕ್ಕಿಯನ್ನು ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ಹೆಚ್ಚಿರುವಂತಹ ಪಾಲಕ್ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಆಗಲೇ ಹೇಳಿದಾಗೆ ಪಾಲಕ್ ಸೊಪ್ಪಲ್ಲಿ ಯಾವುದೇ ರೀತಿಯಂತಹ ವಿಶೇಷವಾದ ಪರಿಮಳ ಇರಲ್ಲ, ಅದಕ್ಕೋಸ್ಕರ ನಾನಿಲ್ಲಿ 1 ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಜೀರಿಗೆ ಫ್ಲೇವರ್ ಇಷ್ಟ ಆಗದೆ ಹೋದರೆ ಅದನ್ನು ಸ್ಕಿಪ್ ಮಾಡಿ. ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ತಾ ಇದ್ದೀನಿ, ಇದು ಸಹ ತುಂಬ ಚೆನ್ನಾಗಿರುತ್ತೆ. ಜೀರಿಗೆ ಮತ್ತು ಪೆಪ್ಪರ್ ಪೌಡರ್, ಇಲ್ಲಾಂದರೆ ಪೆಪ್ಪರ್ ಸಹ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾನು ಇವಾಗ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ. ನೋಡಿ, ನಾನು ಈ ರೀತಿ ನುಣ್ಣಗೆ ಇದನ್ನು ಪೇಸ್ಟ್ ಥರ ರುಬ್ಕೊಂಡಿದ್ದೀನಿ. ರುಬ್ಬಿರೋಂತಹ ಮಿಶ್ರಣವನ್ನು ಈಗ ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹುಳಿ ಬರಿಸೋಂಥ ಅಗತ್ಯ ಇಲ್ಲ, ಹಾಗೆ ರುಬ್ಬಿ ಹಾಗೆ ಮಾಡ್ಬೋದು. ನೋಡಿ, ಈಗ ಎಲ್ಲದನ್ನು ನಾನು ರುಬ್ಬಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ ನೀರು ಸೇರಿಸ್ತಾ ಇದ್ದೀನಿ, 1.5 ಲೀಟ್ರಷ್ಟು ನಾನು ನೀರನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ನೀರು ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕು. ನಿಮಗೆ ಗೊತ್ತಾಗುತ್ತೆ ನೀರು ದೋಸೆ ಹಿಟ್ಟು ಯಾವ ಹದ ಇರುತ್ತೋ ಅದೇ ಹದಕ್ಕೆ ಇದು ಬಂದರೆ ಸಾಕಾಗುತ್ತೆ. ನೋಡಿ, ನಾನು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಿಟ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ದೋಸೆ ತುಂಬ ಚೆನ್ನಾಗಿ ತೆಳ್ಳಗೆ ಗರಿಗರಿಯಾಗಿ ಬರುತ್ತೆ. ಇವಾಗ ಹಿಟ್ಟು ತಯಾರಾಗಿದೆ, ಒಂದ್ಸಲ ಹದವನ್ನು ತೋರಿಸ್ತೀನಿ ನೋಡಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ಳೋಣ. ತುಂಬ ಈಸಿ, ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ. ಅಮ್ಮ ಏನೋ ಹೊಸ ಥರದ್ದು ಗ್ರೀನ್ ಕಲರ್ ದೋಸೆ ಮಾಡಿದ್ದಾಳೆ ಅಂತ ಖುಷಿಯಿಂದ ತಿಂತಾರೆ. ಹಾಗೆ ಲಂಚ್ ಬಾಕ್ಸಿಗೂ ಸಹ ಇದೊಂದು ಹೇಳಿ ಮಾಡಿಸಿದಂಥ ರೆಸಿಪಿ ಅಂತ ಹೇಳ್ಬೋದು. ನಾನಿಲ್ಲಿ ತವವನ್ನು ಬಿಸಿಯಾಗಿಟ್ಕೊಂಡಿದ್ದೀನಿ. ಇಲ್ಲಿ ಐರನ್ ತವನ ಯೂಸ್ ಮಾಡಿ, ನಾನ್ ಸ್ಟಿಕ್ಕಲ್ಲೆಲ್ಲ ಇದಷ್ಟು ಚೆನ್ನಾಗಿ ಬರೋದಿಲ್ಲ. ಇದಕ್ಕೆ ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ. ಚೆನ್ನಾಗಿ ಕಾದ್ಮೇಲೆ ನೀವು ನೀರು ದೋಸೆನ ಯಾವ ರೀತಿ ಹಾಕ್ತಿರೋ ಆ ರೀತಿ ಇದನ್ನು ಹಾಕಿದ್ರೆ ಆಯಿತು. ನೋಡಿ, ದೋಸೆ ಹಿಟ್ಟನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ತುಂಬ ತೆಳುವಾಗಿ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ನೀರು ದೋಸೆದು ಒಂದೇನಪ್ಪ ಅಂದರೆ ತಣ್ಣಗಾದ್ಮೇಲೂ ಸಹ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ, ಗಟ್ಟಿ ಆಗೋದಿಲ್ಲ, ತುಂಬ ಸ್ಮೂತಾಗಿ ಇರುತ್ತೆ. ಇದನ್ನು ಕ್ಲೋಸ್ ಮಾಡಿನೇ ಬೇಯಿಸಬೇಕು. ನೋಡಿ, 1-2-3 ಮಿನಿಟ್ಸ್ ಈ ರೀತಿ ಕ್ಲೋಸ್ ಮಾಡಿ ಬೇಯಿಸಿ ಆದಮೇಲೆ ಇದನ್ನು ಒಂದೇ ಕಡೆ ಕುಕ್ ಮಾಡಿಕೊಂಡ್ರೆ ಸಾಕಾಗತ್ತೆ. ನೀಟಾಗಿ ಈ ರೀತಿ ತೆಕ್ಕೊಂಡ್ಬಿಡೋಣ. ನೋಡಿ, ಗರಿಗರಿಯಾಗಿರುವಂತಹ, ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿರುವಂತಹ ನೀರು ದೋಸೆ, ಪಾಲಕ್ ಸೊಪ್ಪಿನ ನೀರು ದೋಸೆ ತಯಾರಾಗಿದೆ. ಈ ದೋಸೆಯನ್ನು ನಾನು ಟೊಮ್ಯಾಟೊ ಚಟ್ನಿ ಜೊತೆ ಮತ್ತು ಆ್ಯಸ್ ಯೂಶ್ವಲ್ ಜೋನಿ ಬೆಲ್ಲ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವುದಾದ್ರೂ ಒಂದು ಸ್ಪೈಸಿಯಾಗಿರುವಂತಹ ಒಂದು ಚಟ್ನಿನೋ ಅಥವಾ ಪಲ್ಯನೋ ಮಾಡಿ ತುಂಬ ಚೆನ್ನಾಗಿರುತ್ತೆ. ಜೋನಿ ಬೆಲ್ಲ ಜೊತೆ ಸಹ ಇದು ತುಂಬ ಒಳ್ಳೆ ಕಾಂಬಿನೇಷನ್. ನಮ್ಮನೇಲಿ ದೋಸೆಗೆ ಜೋನಿ ಬೆಲ್ಲ ಇಲ್ಲದೆ ಹೋದರೆ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಗೋದೇ ಇಲ್ಲ. ನೋಡಿ, ರುಚಿಯಾಗಿರುವಂತಹ ಪಾಲಕ್ ಸೊಪ್ಪಿನ ನೀರು ದೋಸೆ ತಯಾರಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ರುಚಿಯಾದ ಅಡುಗೆಗಳಿಗಾಗಿ ಸಂತೃಪ್ತಿ ಕಿಚನ್ಗೆ ಭೇಟಿ ಕೊಡಿ. ಥ್ಯಾಂಕ್ ಯು.